ದೇಹದ ಭಾಗಗಳನ್ನು ಮುಟ್ಟಲು ಹೇಳಿ ಮಗುವಿಗೆ ಅವುಗಳ ಬಗ್ಗೆ ಕಲಿಯಲು ಸಹಾಯ ಮಾಡಬಹುದು ಉದಾಹರಣೆಗೆ ನೀವು ಮಗುವಿಗೆ ನಿನ್ನ ಮೂಗು ಎಲ್ಲಿ ಎಂದು ಕೇಳಿ ಆಗ ಮಗು ತನ್ನ ಮೂಗನ್ನು ಮುಟ್ಟಬಹುದು ನಿನ್ನ ಮೊಣಕೈಯನ್ನು ಮುಟ್ಟು ನೋಡಣ ಎಂದು ನೀವು ಕೇಳಿದಾಗ ಮಗು ತನ್ನ ಮೊಣಕೈಯನ್ನು ಮುಟ್ಟಬಹುದು ನಂತರ ನೀವು ನಿನ್ನ ಕಿವಿಗಳನ್ನು ಮುಟ್ಟು ನೋಡೋಣ ಎಂದು ಕೇಳಿ ಆಗ ಮಗು ತನ್ನ ಕಿವಿಗಳನ್ನು ಮುಟ್ಟಬಹುದು ದೇಹದ ವಿವಿಧ ಭಾಗಗಳ ಹೆಸರುಗಳನ್ನು ತಿಳಿದುಕೊಳ್ಳುವುದು ಮಕ್ಕಳಿಗೆ ಅವರ ದೇಹದ ಬಗ್ಗೆ ಕಲಿಯಲು ಸಹಾಯ ಮಾಡುತ್ತದೆ